ಎಚ್ಡಿಕೋಟೆ ಪಟ್ಟಣದ 12ನೇ ವಾರ್ಡ್ನ ಆಶ್ರಯದ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನ ಸೆಳೆದರೂ ನಿವಾಸಿಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಟಿವಿ ಒನ್ ಚಾನೆಲ್ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಕೆಗೆ ಮುಂದಾಗಿದ್ದಾರೆ. ಆಶ್ರಯ ಬಡಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮುದಾಯದವರು ವಾಸಿಸುತ್ತಿದ್ದು ಕಳೆದ 20 ದಿನಗಳಿಂದ ಕುಡಿಯುವ ನೀರು ಸರಬರಾಜಿನ ಮೋಟಾರ್ ಕೆಟ್ಟಿದ್ದು ಇದರಿಂದ ಮತ್ತೊಂದು ಓವರ್ ಹೆಡ್ ಟ್ಯಾಂಕ್ನಿಂದ ನೀರು ಸರಬರಾಜು ಮಾಡಲಾಗುತ್ತಿದ್ದರೂ ಪೈಪ್ಲೈನ್ ಒಡೆದು ಹೋಗಿ ನೀರು ವೃಥ ಪೋಲಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳ ಬೇಜವಾಬ್ದಾರಿ ಕುರಿತು ಟಿವಿ ಒನ್ ಚಾನೆಲ್ನಲ್ಲಿ ಸುದ್ದಿ ಪ್ರಸಾರ ಮಾಡಿ ಗಮನ ಸೆಳೆದಿತ್ತು. ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಅವಲೋಕಿಸಿದರು. ಕೆಟ್ಟಿರುವ ಮೋಟಾರ್ ಹಾಗೂ ಪೈಪ್ಲೈನ್ ಅನ್ನು ಸರಿಪಡಿಸಿ ನೀರು ಸರಬರಾಜು ವ್ಯವಸ್ಥೆಯನ್ನ ಕಲ್ಪಿಸಲಾಯಿತು. ಹಾಗೆ ಪುರಸಭಾ ವ್ಯಾಪ್ತಿಯಲ್ಲಿ ವಿವಿಧ ಭಾಗಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ನೀರು ಪೋಲಾಗುತ್ತಿರುವ ದೂರುಗಳು ಸಾರ್ವಜನಿಕರಿಂದ ಬರುತ್ತಿದ್ದು ನೀರು ಸರಬರಾಜು ಸಿಬ್ಬಂದಿಗಳು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸಬೇಕೆಂದು ಸ್ಥಳದಲ್ಲೇ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಅವರು ವಾಟರ್ಮನ್ಗಳಿಗೆ ದೂರವಾಣಿ ಕರೆ ಮಾಡಿ ಎಚ್ಚರಿಕೆ ನೀಡಿದರು. ಅವಾಗವಾಗ ಅಲ್ಲಿ ಎಲ್ಲಿ ನೀರು ಓವರ್ಫ್ಲೋ ಆಗುತ್ತೆ, ಎಲ್ಲಿ ನೀರು ಲೀಕ್ ಆಗುತ್ತೆ, ಎಲ್ಲಿ ಪೈಪ್ ಹೊಡೆದಾಗುತ್ತೆ ಸ್ವಲ್ಪ ಗಮನ ವಹಿಸ್ಬೇಕಲ್ಲ ನೀವು. ಬೇರೆಯವರು ಸಾರ್ವಜನಿಕರು ಬಂದು ಹೇಳ್ಬೇಕಾ? ಈಗ ನೋಡಲಿ ಮಂಜು, ಈಗ ಸೆವೆನ್ ಮೆಂಟ್ ರೋಡ್ ಹೋಗಿ ನೋಡಲಿ, ಈಗ ನೀರು ಆಗಿರೋ ಬಿಟ್ಟಿದೆ ಅಲ್ವಾ, ನೀರು ನಡೀತಾ ಇದೆ ಅಲ್ವಾ, ಈಗ ಎಲ್ಲಿ ನೀರು ಓವರ್ಫ್ಲೋ ಆಗ್ತಾ ಇದೆ, ಅಕಸ್ಮಾತ್ ಅಲ್ಲಿ ವಾಲ್ ಲೈನ್ ಏನೋ ಡ್ಯಾಮೇಜ್ ಆಗಿದೆ, ಇಲ್ಲಾಂದ್ರೆ ಪೈಪ್ ಲೈನ್ ಏನೋ ಡ್ಯಾಮೇಜ್ ಆಗಿದೆ ಅಂತ ನೋಡ್ಕೊಂಡು ಇಮಿಡಿಯೇಟ್ ನಂಗೆ ಹೇಳು. ಈಗ ನಾನು ನಾಲ್ಕನೇ ಕಳಿಸ್ಕೊಡ್ತೀನಿ, ಕಾಂಟ್ರಾಕ್ಟರ್ನ ಅವರು ಇಮಿಡಿಯೇಟಾಗಿ ಇವಾಗ ರೆಡಿ ಮಾಡ್ಕೊಡ್ತಾರೆ. ಸರಿನಾ? ನೀವು ಮೇಲಿಂದ ಮೇಲೆ ವಾರ್ಡಲ್ಲಿ ಹೋಗಿ ಅಲ್ಲಿ ನೀವೆಲ್ಲ ನೀರು ಬಿಟ್ಟಾದ್ಮೇಲೆ ನೀವೇನು ಮಾಡ್ತೀರಿ, ನೀರು ಬಿಟ್ಟಾದ್ಮೇಲೆ ಸ್ವಲ್ಪ ನೋಡ್ಕೋಬೇಕಣ್ಣ, ಎಲ್ಲಿ ಯಾರ ಮನೆ ನೀರು ಬಂತು, ಯಾರ ಮನೆ ನೀರು ಬರಲಿಲ್ಲ, ಎಲ್ಲಿ ಪೈಪ್ ಹೊಡೆದಾಗಿದೆ, ಎಲ್ಲಿ ಡ್ಯಾಮೇಜ್ ಆಗಿದೆ, ಅದನ್ನು ಮೇಲಿಂದ ಮೇಲೆ ಗಮನ ವಹಿಸ್ಕೋಬೇಕು ಮಂಜು. ಈ ಸಂದರ್ಭ ಟಿವಿ ಒನ್ ನೊಂದಿಗೆ ಮಾತನಾಡಿದ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಅವರು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಟಿವಿ ಒನ್ ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಆ ಹಿನ್ನೆಲೆಯಲ್ಲಿ ತಕ್ಷಣ ವಾರ್ಡ್ಗೆ ಭೇಟಿ ನೀಡಿ ಮೋಟಾರ್ ರಿಪೇರಿ ಹಾಗೂ ಪೈಪ್ಲೈನ್ ಒಡೆದಿರುವುದನ್ನು ದುರಸ್ತಿಗೊಳಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಶ್ರೀಕೋಟೆ ಪಟ್ಟಣದ ಆಶ್ರಯ ಬಡಾವಣೆ ಅಂದರೆ ಸ್ಟೇಡಿಯಂ ಬಡಾವಣೆಯಲ್ಲಿ ನಿನ್ನೆ ದಿನ ನಾಗರಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಟಿವಿ ಒನ್ ವಾಹಿನಿಯಲ್ಲಿ ಏನು ಪ್ರಸಾರ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ನಾನು ಎಚ್ಚರಿಕೋಟೆ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿಯನ್ನು ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ. ಕೂಡ ನಮ್ಮ ಸಿಬ್ಬಂದಿ ವೃಂದವರ ಅವರಿಗೆ ಈ ದಿನ ಸ್ಟೇಡಿಯಂ ಬಡಾವಣೆಗೆ ಭೇಟಿ ನೀಡಲಾಗಿ ಏನು ನಾಗರಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು ಅದನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಮೋಟಾರು ದುರಸ್ತಿಯಲ್ಲಿತ್ತು, ಆ ಮೋಟರ್ನ ಕೂಡ ದುರಸ್ತಿಗೊಳಿಸಿ ಈ ದಿನ ಇವಾಗಲೇ ಅದನ್ನು ಮೋಟರ್ನ ಬಿಡಿಸ್ತಾ ಇದ್ದೀವಿ. ಹಾಗೆಯೇ ಓವರ್ ಹೆಡ್ ಟ್ಯಾಂಕ್, ವಾಯ್ಸ್ ಟ್ಯಾಂಕಲ್ಲಿ ಪೈಪ್ ಲೈನ್ನಲ್ಲಿ ಡ್ಯಾಮೇಜ್ ಆಗಿತ್ತು, ಅದನ್ನು ಕೂಡ ಕಾಂಟ್ರಾಕ್ಟರ್ಗೆ ಸೂಚನೆ ನೀಡಿ ಇವಾಗಲೇ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಗರಿಕರಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಕುಡಿಯುವ ನೀರಿನ ಒಂದು ಪೂರೈಕೆಗೆ ಯಾವುದೇ ವ್ಯತ್ಯಯ ಆಗದಂತೆ ನಾನು ಕ್ರಮ ವಹಿಸುವುದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಬಡಾವಣೆಯ ನಿವಾಸಿ ರಂಗಸ್ವಾಮಿ ನತ್ತು ಲೋಕೇಶ್ವರಿ ಅವರು ಮಾತನಾಡಿ ಟಿವಿ ಒನ್ ಚಾನೆಲ್ಗೆ ಧನ್ಯವಾದ ಸಲ್ಲಿಸಿದರು. ಎಚ್ ಡಿ ಕೋಟೆ ಟೌನ್ ಆಶ್ರಯ ಬಡಾವಣೆಯಲ್ಲಿ ಸುಮಾರು 15-20 ದಿನಗಳಿಂದ ನೀರಿನ ಸಮಸ್ಯೆ ಆಗಿತ್ತು. ಈ ವಿಚಾರವಾಗಿ ಟಿವಿ ಒನ್ನಲ್ಲಿ ಈ ನ್ಯೂಸಲ್ಲಿ ಪ್ರಸಾರವಾಗಿತ್ತು. ಮತ್ತು ಪುರಸಭೆ ಅಧಿಕಾರಿಗಳು ಈ ವಿಷಯನ ಎಚ್ಚೆತ್ತುಕೊಂಡು ಬಂದು ಮೋಟಾರು ಹಾಗೂ ಟ್ಯಾಂಕ್ ಹತ್ತಿರ ಇರುವ ಪೈಪ್ಲೈನ್ಗಳನ್ನು ಸರಿಪಡಿಸಿ ಇದಕ್ಕೆ ಈಗ ಮೋಟಾರ್ ರೆಡಿಯಾಗಿ ನಮಗೆ ನೀರಿನ ಸಮಸ್ಯೆ ಬಗೆಹರಿದಿದೆ. ಈ ವಿಷಯವನ್ನು ಪ್ರಸಾರ ಮಾಡಿದ ಟಿವಿ ಒನ್ ಚಾನೆಲ್ನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಎಚ್ಡಿ ಕೋಟೆ ಟೌನಿನ ಆಶ್ರಯ ಬಡಾವಣೆಯಲ್ಲಿ ಕಳೆದ 15-20 ದಿನಗಳಿಂದ ನೀರಿನ ಸಮಸ್ಯೆಯಿಂದ ಜನಗಳಿಗೆ ತುಂಬ ತೊಂದರೆ ಆಗಿತ್ತು. ಇದು ಟಿವಿ ಒನ್ ಚಾನೆಲ್ನಲ್ಲಿ ಈ ವಿಷಯವಾಗಿ ಪ್ರಸಾರವಾಗಿತ್ತು. ಇದನ್ನು ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬಂದು ಎಲ್ಲ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಇವಾಗ ಟಿವಿ ಒನ್ ಚಾನೆಲ್ಗೆ ಧನ್ಯವಾದಗಳು. ಟಿವಿ ಒನ್ ನ್ಯೂಸ್, ಬೀಚನಹಳ್ಳಿ ಮಂಜು, ಎಚ್ಡಿ ಕೋಟೆ.